ಇತ್ತೀಚೆಗೆ ಲಿಂಗೈಕ್ಯರಾದ ಖಾನಾಪುರ ತಾಲೂಕಿನ ಇಟಗಿ ಮತ್ತು ನಂದಗಡ ಶ್ರೀ ಮಠಗಳ ಪೀಠಾಧಿಪತಿಗಳಾಗಿದ್ದ ಶ್ರೀ ಪಾಲಾಕ್ಷ ಮಹಾಸ್ವಾಮಿಗಳ ಶಿವಗಣಾರಾಧನೆ ಶುಕ್ರವಾರದಂದು ನಾಡಿನ ಪೂಜ್ಯ ಮಠಾಧೀಶರ ಸಾನ್ನಿಧ್ಯದಲ್ಲಿ ಪೂರೈಸಲಾಯಿತು. ಧರ್ಮ ಪರಂಪರೆಯಂತೆ ಲಿಂಗೈಕ್ಯ ಶ್ರೀ ಪಾಲಾಕ್ಷ ಮಹಾಸ್ವಾಮಿಗಳ ಆತ್ಮಕ್ಕೆ ಚಿರಶಾಂತಿ ಕೋರಿ ಮಠಾಧೀಶರು ಬರು ಭಗವಂತನನ್ನು ಪ್ರಾರ್ಥಿಸಿದರು. ಶ್ರೀ ಮಠದ ಪರಂಪರೆಯಂತೆ ಶ್ರೀ ಪಾಲಾಕ್ಷ ಮಹಾಸ್ವಾಮಿಗಳ ಧರ್ಮ ಕಾರ್ಯವನ್ನು ಪೂರೈಸಿ ಆಗಮಿಸಿದ ಶ್ರೀ ಮಠದ ಭಕ್ತರಿಗೆ ಪ್ರಸಾದ ವಿತರಿಸಲಾಯಿತು. ಈ ಧರ್ಮ ಕಾರ್ಯದಲ್ಲಿ ರುದ್ರಾಕ್ಷ ಮಠದ ಸಿದ್ದರಾಮ ಮಹಾಸ್ವಾಮಿಗಳು, ಕಾರಂಜಿ ಮಠದ ಗುರುಸಿದ್ಧ ಮಹಾಸ್ವಾಮಿಗಳು ಸೇರಿದಂತೆ ಜಿಲ್ಲೆ ಹಾಗೂ ನಾಡಿನ ಮಠಾಧೀಶರು ಹಾಗೂ ಶ್ರೀಮಠದ ಭಕ್ತರು ಉಪಸ್ಥಿತ ಇದ್ದರು. ಅವರು ಯಾವುದೇ ಒಂದು ಆಡಂಬರಕ್ಕೆ ಮನಸ್ಸಿರಲಾರ್ದನೆ ನಿಸ್ವಾರ್ಥ ಮನೋಭಾವದಿಂದ ನಿಷ್ಕಾಮ ಕರ್ಮಯೋಗಿಯಾಗಿ ತಮ್ಮ ಬದುಕನ್ನ ಸಾಧಿಸಿದ್ರು ಅನ್ನೋದನ್ನ ನಾವೆಲ್ಲ ಪ್ರತ್ಯಕ್ಷವಾಗಿ ಕಂಡಿದ್ದೇವೆ. ಆತ್ಮಸಾಕ್ಷಿಯಾಗಿ ಹಾಗೂ ಮನಸಾಕ್ಷಿಯಾಗಿ ಬದುಕಬೇಕು ನೋಡ್ರಿ. ಎಂಥ ಬದುಕು ಅದಕ್ಕೆ ಹಂಗಿರು 100 ವರ್ಷ ಬದುಕಲಿ 50 ವರ್ಷ ಬದುಕಲಿ, ಬದುಕಿದಷ್ಟು ದಿನಗಳು ಅವು ಹೇಗಿರಬೇಕು ಅಂದರೆ ಆತ್ಮಸಾಕ್ಷಿಯಾಗಿ ಮನಸಾಕ್ಷಿಯಾಗಿರಬೇಕು. ಆಗ ಪಾಲಾಕ್ಷೇಶ್ವರ ಮಹಾಸ್ವಾಮಿಗಳು ನಿಜವಾಗಿಯೂ ಒಬ್ಬ ವಿರಕ್ತನಾಗಿ ಒಬ್ಬ ವಿರಕ್ತ ಮಠಾಧೀಶನಾಗಿ ಹೇಗಿರಬೇಕು ಅಂತನ್ನೋದನ್ನ ಸಲ್ಲದರಾಗಿ ಆತ್ಮಸಾಕ್ಷಿಯಾಗಿ ಮನಸಾಕ್ಷಿಯಾಗಿ ಅಖಂಡವಾಗಿ 85 ವರ್ಷಗಳ ಕಾಲ ಬದುಕಿ ಆದರ್ಶವಾಗಿ ಕಾಲನ ಗರ್ಭದಲ್ಲಿ ಕರಗಿ ಹೋಗಿದ್ದಾನೆ. ಅಂತವರ ದೇಹ ಹುಟ್ಟಿದ ಮೇಲೆ ಜನನ ಅನಿರೀಕ್ಷಿತ, ಮರಣ ಸಾಧನೆ ಮಾತ್ರ ಶಾಶ್ವತ. ಯಾಕಂತಂದ್ರೆ ನಾವು ಹುಟ್ಟು ಅಪೂರ್ವವಾಗಿ ಹುಟ್ಟಿರ್ತೀವಿ. ಹುಟ್ಟಿದ್ದು ಒಮ್ಮೆ ಏನಪ್ಪ ಅಂತಂದ್ರೆ ಅದಕ್ಕೆ ಮರಣ ಅನ್ನೋದದ, ಸಾವು ಅನ್ನೋದದ. ಆದರೆ ಈ ಹುಟ್ಟು ಸಾವಿನ ಮತ್ತೆ ನಾವು ಮಾಡಿರ್ತಕ್ಕಂಥ ಸಾಧನೆ ಅನ್ನೋದಲ್ಲ, ಅದು ಸೂರ್ಯ ಚಂದ್ರ ಇರುವರೆಗೂ ನಿರಂತರವಾಗಿ ಇರೋದು ಯಾವುದು ಅಂತ ಕೇಳಿದ್ರೆ ನಾವು ಮಾಡಿರ್ತಕ್ಕಂಥ ಸಾಧನೆ. ಅಂತ ಸಾಧನೆಯನ್ನ, ಅಂತ ಕೊಡುಗೆಯನ್ನ ನಮ್ಮ ಪೂರ್ವ ಪರಮ ಪೂಜ್ಯರಾಗಿರ್ತಕ್ಕಂತಹ ಪಾಲಕ್ಷ ಮಹಾಸ್ವಾಮಿಗಳು ಇವತ್ತು ನಮಗೆಲ್ಲ ಅದಕ್ಕೆ ಶ್ರೀಮನ್ ನಿಜಗುಣ ಶಿವಗಳು ಅಂತ ಹೇಳಿದ್ದಾರೆ. ಜ್ಞಾನಿಯಿಂದ ಲೋಕಕ್ಕೆ ಪ್ರಯೋಜನ ಅಂತಕ್ಕಂಥ ಮಾತನ್ನ ಪರಮಾನುಭವ ಬೋಧಿ ಹೇಳಿದ್ದಾರೆ. ಒಬ್ಬ ಜ್ಞಾನಿ, ಒಬ್ಬ ಮಹಾತ್ಮ, ಒಬ್ಬ ಸತ್ಪುರುಷ ಜನನ ಆಗಬೇಕು ಅಂತ ಕೇಳಿದ್ರೆ ಜಗತ್ತಿನ ವಿಶ್ವದ ಕಲ್ಯಾಣಕ್ಕಾಗಿ, ಭಕ್ತರ ಉದ್ಧಾರಕ್ಕಾಗಿ, ಧರ್ಮದ ಎತ್ತಿ ಹಿಡಿಯಲಕ್ಕಾಗಿ, ಧರ್ಮದ ಸ್ಥಾಪನೆ ಆಗಿ ಒಬ್ಬ ಜ್ಞಾನಿ ಹುಡ್ತಾನೆ. ಅಂತ ಜ್ಞಾನಿ ಇವತ್ತು ಜಗತ್ತಿಗೆ ಏನಪ್ಪ ಅಂತಂದ್ರೆ ಬೆಳಕು ಕೊಡ್ತಿರ್ತಕ್ಕಂಥ ಶಕ್ತಿ ಅಲ್ಲಿ ಅಂತ ಕೇಳಿದ್ರೆ ಒಬ್ಬ ಶ್ರೋತ್ರಿಯ ಬ್ರಹ್ಮನಿಷ್ಠನಾಗಿರ್ತಕ್ಕಂಥ ಗುರುವಿನಲ್ಲಿ. ಭಕ್ತರು ಅಜ್ಞಾನದಲ್ಲಿರ್ತಕ್ಕಂಥ ಭಕ್ತರನ್ನ ಅವರಿಗೆ ಬೆಳಕನ್ನು ನೀಡಿ ಅವರನ್ನ ಸುಜ್ಞಾನಿಗಳನ್ನಾಗಿ ಮಾಡುವಂತಕ್ಕಂಥ ದಿವ್ಯ ಶಕ್ತಿ ತಪಶಕ್ತಿ ಯಾರಲ್ಲಿ ಐತೆ ಅಂತ ಕೇಳಿದ್ರೆ ಒಬ್ಬ ಸದ್ಗುರುನಾಥನಲ್ಲಿ ಐತೆ. ಅಂತಹ ಒಂದು ಯಾವ ನಿಟ್ಟಿನೊಳಗ ಇವತ್ತು ಪರಮ ಪೂಜ್ಯರಾಗಿರ್ತಕ್ಕಂತಹ ಪಾಲಾಕ್ಷ ಮಹಾಸ್ವಾಮೀಜಿಯವರು ನಮ್ಮ ನಂದಗಡ, ನಮ್ಮ ಪಕ್ಕದ ಗ್ರಾಮವಾಗಿರ್ತಕ್ಕಂಥ ಇಟಗಿ ಮತ್ತು ಖಾನಾಪುರ ಎಲ್ಲ ವಿರಕ್ತ ಮಠಗಳ ಪರಮ ಪೂಜ್ಯರು. ಯಾಕಂದ್ರೆ